ಇವತ್ತು ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳುವಂತ ಯೋಗ್ಯತೆ ಇಲ್ಲ, ಹೇಳಕ್ಕೂಡದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎರಡು ಬಾರಿ ಚುನಾವಣೆಯಲ್ಲಿ ಸೋಲಿಸಿದವರು ನೀವು ಕಾಂಗ್ರೆಸ್ನವರು. ಅವರಿಗೆ ಭಾರತ ರತ್ನ ಕೊಡೋಕೆ ಹಿಂದೆ ಮುಂದೆ ನೋಡಿದ್ರೆ ಕೊಡಲಿಲ್ಲ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಕೊಡಬೇಕಾಯ್ತು. ಅವರು ತೀರ್ಕೊಂಡಾಗ ಶವ ಸಂಸ್ಕಾರಕ್ಕೂ ಡೆಲ್ಲಿನಲ್ಲಿ ಅವಕಾಶ ಕೊಡದೇನೆ ಮುಂಬೈನ ದಾದರ್ನಲ್ಲಿ ಸಮುದ್ರ ತೀರದಲ್ಲಿ ಶವ ಸಂಸ್ಕಾರ ಮಾಡಬೇಕಾಯ್ತು. ಇದನ್ನು ಮರೆಯಬೇಡಿ. ಜಗಜೀವನ್ ರಾಮ್ ಅವರನ್ನ ಈ ದೇಶದ ಪ್ರಧಾನಿ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದಾಗ ಅದಕ್ಕೆ ಕಲ್ಲಾಕದ್ರಿ. ಹೀಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ಚೆಲ್ಲಾಟ ಮಾಡಿ ಅವರು ಬದುಕಿದ್ದಾಗ ನೆಮ್ಮದಿಯಿಂದ ಇರಕ್ ಬಿಡಲಿಲ್ಲ, ತೀರ್ಕೊಂಡಾಗ ಶವ ಸಂಸ್ಕಾರಕ್ಕೂ ಡೆಲ್ಲಿನಲ್ಲಿ ಅವಕಾಶ ಕೊಡದೇ ಇರುವಂತ ನೀಚರು ನೀವು. ನೀವು ಪರಿಶಿಷ್ಟ ಜನಾಂಗದ ಬಗ್ಗೆ ಮಾತನಾಡುವಂತ ನೈತಿಕ ಹಕ್ಕಿದೆಯಾ? ನಾನು ನಿಮ್ಮನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿರುವಂತಹ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೇನೆ, ನಾನು ಹೇಳುವಂತ ಒಂದೊಂದು ಮಾತನ್ನ ನೆನಪಿಟ್ಟುಕೊಂಡು ಕುಂತಲ್ಲಿ ನಿಂತಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದವರಿಗೆ ಇವರು ಮಾಡಿರುವಂತಹ ದ್ರೋಹವನ್ನ ಮನವರಿಕೆ ಮಾಡಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮಾತ್ರ ಈ ಸಭೆಯನ್ನ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ಚುನಾವಣೆ ಬರುತ್ತೆ ಹೋಗುತ್ತೆ ಅದು ಮುಖ್ಯ ಅಲ್ಲ.